ಓಕೆ, ಅದೇ ರೀತಿ ನಮ್ಮ ಇಡೀ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಲಾರ್ಜೆಸ್ಟ್ ಒಂದು ಸೈಲೇಜ್ ಪ್ಲಾಂಟ್ ಅಲ್ಲಿ ಇದೀವಿ, ಸೈಲೋ ಫಾರ್ಸನ್ ಪ್ರೈವೇಟ್ ಲಿಮಿಟೆಡ್ ಅಂತ. ನವೀನ್ ವನ್ನೇಗೌಡರ ಹತ್ರ ಒಂದು ಸರ್ ಹತ್ರ ಒಂದು ಜರ್ನಿ ಮಾಡೋಣ. ಅವರು ಒಂದು ಇಂಜಿನಿಯರ್ ಮಾಡಿ ಒಂದು MBA ಮಾಡಿ ಒಂದು 5-6 ಕಂಟ್ರಿ ಸುತ್ತಿ ಒಂದು ಒಂದು ಸೈಲೇಜ್ ಪ್ಲಾಂಟ್ ಮಾಡಿರೋದು ನಮ್ದು ಹಾಸನ್ ಜಿಲ್ಲೆ ಒಂದು ಚಂದ್ರಪಟ್ಟಣದಲ್ಲಿ. ಈ ಥರ ಸೈಲೆಂಟ್ ಪ್ಲಾಂಟ್ ಮಾಡಿರಬೇಕಾದ್ರೆ ಒಂದು ಪ್ರಾಪರ್ ನಾಲೆಡ್ಜ್ ಇರಲೇಬೇಕು. ಈಗ ಮುಂಚೆ ಯಾವುದೇ ಒಂದು ಪರ್ಚೇಸ್ ಮಾಡಲಿ, ಒಂದು ಹಾರ್ಲಿಕ್ಸ್ ಆಗಲಿ ಒಂದು ಬೋರ್ಮಿಟ ಆಗಲಿ, ನಿಮಗೆ ವಿಟಮಿನ್ ಇದೆ, ಪ್ರೋಟೀನ್ ಇದೆ ಅಂತ ಒಂದು ಚೆನ್ನಾಗಿ ಒಂದು ಮಾರ್ಕೆಟ್ ತುಂಬಿಸಿ ಒಂದು ಮಾರ್ಕೆಟ್ ಮಾಡ್ತಾಯಿರ್ತಾರೆ. ಆದರೆ ಇವರೊಂದು ಸೈಲೇಜ್ ಒಂದು ಕಡಿಮೆ ದರದಲ್ಲಿ ಒಂದು KG ಒಂದು 5 ರೂಪಾಯಿಂದ ಸ್ಟಾರ್ಟ್ ಆದರೆ, ನಾನು ಹೇಳಿದೆ ಡಿಮ್ಯಾಂಡ್ ಹೆಂಗೆ ಸಪ್ಲೈ ಇರುತ್ತೆ, ಆ ಥರ ಒಂದು ಕಡಿಮೆ 4 ರೂಪಾಯಿಗೂ ಸಿಗುತ್ತೆ, 5 ರೂಪಾಯಿ ಸಿಗುತ್ತೆ, 6 ರೂಪಾಯಿ ಸಿಗುತ್ತೆ. ಅದೊಂದು ಮಾರ್ಕೆಟ್ ಒಂದು ಯಾವ ಥರ ಒಂದು ಅಪ್ ಡೌನ್ ಇದ್ದೇ ಇರುತ್ತೆ. ಆದರೆ ಇವರೊಂದು ಒಂದು ಪ್ರಾಪರ್ ಒಂದು ನಾಲೆಡ್ಜ್ ತಗೊಂಡು ಒಂದು ಸೈಲೇಜ್ ಪಾಯಿಂಟ್ ಸ್ಟಾರ್ಟ್ ಮಾಡಿರೋದು, ಅವ್ರ ಹತ್ರ ಕೇಳೋಣ. ಸರ್, ನಿಮ್ಮ ಹತ್ರ ನಮ್ಮ ಯಾಕೆಂದರೆ ಮನುಷ್ಯಗಾದರೆ ಒಂದು ಏನು ಒಂದು ಯೂಸೇಜ್ ಇರೋಲ್ಲ, ಸುಮ್ಮನೆ ಬರೀ ಒಂದು ಮಾತಾಡ್ತಾ ಇರ್ತಾರೆ, ಒಂದು ಹೆಲ್ಪಿಂಗ್ ಇರ್ತಾರಲ್ಲ. ಈ ಥರದ ಒಂದು ಹಸುಗಳಲ್ಲಾದರೆ ಒಂದು ಹಸಸ್ ಆಗ್ತಾವ್ರೆ, ಅದು ಸಗಣಿಯಿಂದಲೂ ಒಂದು ಯೂಸೇಜ್ ಇರುತ್ತೆ, ಒಂದು ಹಾಲಿಂದಲೂ ಒಂದು ಯೂಸೇಜ್ ಇರುತ್ತೆ. ಮುಂಚೆ ಒಂದು ಡೇ ಸ್ಟಾರ್ಟ್ ಮಾಡೋದೇ ಒಂದು ಮಿಲ್ಕಿಂದ, ಏನೇ ಆಗಲಿ ಒಂದು ಅಷ್ಟೊಂದು ಮಿಲ್ಕ್ ಒಂದು ಪ್ರೊಡಕ್ಷನ್ ಬೇಕಾಗುತ್ತೆ. ಇವರು ಆ ಥರ ಒಂದು ಕೊಡುಗೆ ಇರುತ್ತೆ ಸಮಾಜಕ್ಕೆ. ಕೇಳೋಣ ಅದಕ್ಕೆ ಹಸುಗಳಲ್ಲಿ ಏನೇನೇ ಸೈಲೇಜಲ್ಲಿ ಏನೇನೆಲ್ಲ ಅಂಶ ಇರುತ್ತೆ ಅಂತ. ಅವರೊಂದು ಎನ್ಕೋಲೇಟ್ ಅಂತ ಒಂದು ಕಲ್ಚರ್ ಬರುತ್ತೆ, ಅದನ್ನು ಒಂದು ಮಿಕ್ಸ್ ಮಾಡ್ತಾರೆ. ನಾನು ಕೇಳಿದೆ ಬೆಲ್ಲ ಹಾಕ್ತೀರಾ, ಆಮೇಲೆ ಉಪ್ಪು ಹಾಕ್ತೀರಾ, ಸಕ್ಕರೆ ಹಾಕ್ತೀರಾ, ಏನು ಹಾಕ್ತೀರಾ ಅಂತ. ಇವ್ರದ್ದೊಂದು ಹೈ ಲೆವೆಲಲ್ಲಿ ಇಡೀ ಇಂಡಿಯಾ ಲೆವೆಲಲ್ಲಿ ಒಂದು ಡಿಲಿವರಿ ಕೊಡೋದ್ರಿಂದ ಎನ್ಕೋಲೇಟ್ ಅಂತ, ಅದು 12 ದಿನಕ್ಕೆ ಒಂದು ಸೈಲೇಜಾಗಿ ಕನ್ವರ್ಟ್ ಆಗುತ್ತೆ. ಮಿನಿಮಮ್ 12 ದಿನ ಇಲ್ಲಿ ಸ್ಟೋರ್ ಆಗಿರುತ್ತೆ, ಆಮೇಲೆ ಒಂದು ಮಾರ್ಕೆಟಿಗೆ ಒಂದು ಸಪ್ಲೈ ಆಗುತ್ತೆ. ಅವ್ರ ಹತ್ರ ಕೇಳೋಣ, ಸರ್ ನಿಮ್ಮ ಹತ್ರ ಒಂದು ಸೈಲೇಜಲ್ಲಿ ಏನೇನೆಲ್ಲ ಅಂಶ ಇರುತ್ತೆ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ನಮ್ಮ ಇದರಲ್ಲಿ ಒಂದು DM ಇರುತ್ತೆ, ಡ್ರೈ ಮ್ಯಾಟ್ರ್. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಗ್ರಾಸ್ ಏನು ಕೊಡಲ್ಲ, ಅದಕ್ಕೋಸ್ಕರ ಅದು ಡ್ರೈ ಮ್ಯಾಟ್ರ್ ಇರುತ್ತೆ. ಸರ್, 8% ಡ್ರೈ ಮ್ಯಾಟ್ರ್ ಇರುತ್ತೆ. ಕ್ರೂಡ್ ಪ್ರೋಟೀನ್ ಅಂದ್ರೆ ಏನು, ADF ಅಂದ್ರೆ ಏನು, NDF ಅಂದ್ರೆ ಏನು, PH ಅಂದ್ರೆ ಏನು, ಗ್ರಾಸ್ ಎನರ್ಜಿ ಅಂದ್ರೆ ಏನು, ಚಾಫುಡ್ ಪ್ರಾಕ್ಟಿಕಲ್ ಸೈಜ್ ಅಂದ್ರೆ ಏನು, ಆಮೇಲೆ ಪ್ರತಿಯೊಂದು ಒಂದು ಹಲವಾರು ಅಂಶಗಳಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಒಂದು ಪ್ರಾಪರ್ ಒಂದು ಎಜುಕೇಷನ್ ಆಗಬೇಕಾಗುತ್ತೆ. ನಾವು ಏನೇನು ಅಂಶ ಬೇಕು ಹಸುಗಳಿಗೆ ಒಂದು ಡೆವಲಪ್ ಆಗೋಕ್ಕೆ, ಪ್ಲಸ್ ಒಂದು ಮಿಲ್ಕ್ ಕೊಡೋಕ್ಕೆ. ನೀವು ಮನೇಲಿರೋ ಒಂದು ಹಸುರುಲ್ಲ ಹಾಕೋಬಿಟ್ಟು ನಿಮಗೆ 40 ಲೀಟ್ರ್ ಹಾಲು ಕೊಡಲ್ಲ. ನಾನು ತುಂಬ ಜನ ಒಂದು ಫಾರಮಿಗೆ ಹೋಗಿದ್ದೆ ಎಲೆಕ್ಟ್ರಾನ್ ಸಿಟಿಯಲ್ಲಿ, ಒಬ್ಬೊಬ್ಬರು ಒಂದೊಂದು ಹಸುಗಳಲ್ಲಿ 30 ಲೀಟ್ರ್ 40 ಲೀಟ್ರ್ ಒಂದು ಹಾಲು ಕರೀತಾರೆ ಅಂದರೆ ಮಿನಿಮಮ್ ಒಂದು 20 KG ಸೈಲೇಜ್ ಹಾಕ್ತಾರೆ. ನೀವು ಹೆಂಗೆ ಒಂದು ಹಸುಗಳನ್ನ ಚೆನ್ನಾಗಿ ನಾವು ಕೊಡ್ತಿದ್ದೀರಾ, ಒಂದು ಮೇವುಗಳು ಕೊಡ್ತೀರಾ, ಒಂದು 20 KG ಸೈಲೇಜು, ಒಂದು 20 KG ಒಂದು ಹಸಿರು ಮೇವು, ಒಂದು 10 KG ನಿಮಗೆ ಮಾಮೂಲಿ ಡ್ರೈ ಫ್ರೂಟ್ಸ್ ಥರ ಒಂದು ಡ್ರೈ ಒಂದು ತಿಂಡಿ ಕೊಡ್ತೀರಾ, ಅದೊಂದು 50 KG ಫುಡ್ ಹಾಕಿದ್ರೆ ಅದು ಒಂದು 40 ಲೀಟ್ರ್ ಒಂದು 50 ಲೀಟ್ರ್ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನೀವೇನು ಹಾಕ್ತಾರೆ ನಿಮಗೆ, ನಮಗೆ ಮಿಲ್ಕ್ ಬೇಕು ಅಂದರೆ ಅದೊಂದು ಆಗಲ್ಲ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಇಡೀ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಸೈಲೋ ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಡೀ ಇಂಡಿಯಾದಾದ್ಯಂತ ಒಂದು ಸೈಲೇಜ್ನ ಒಂದು ಸಪ್ಲೈ ಮಾಡ್ತಾ ಇದ್ದಾರೆ. ಮೇಜ್ ಸೈಲೇಜು ಪ್ಯೂರ್ಲಿ 100% ಒಂದು ಕ್ವಾಲಿಟಿ ಸೈಲೇಜ್. ನೀವು ಒಂದು ಪ್ರತ್ಯೇಕ ಸೆಕೆಂಡ್ ಒಂದು ಪ್ರಮಾಣ ನೋಡ್ಬೋದು. ಇವತ್ತೊಂದು ಹಾಸನ ಜಿಲ್ಲೆ ಒಂದು ಚಂದ್ರಪಟ್ಟಣ ತಾಲೂಕಲ್ಲಿ ಇದ್ದೀವಿ. ಯಾರಿಗೆ ಒಂದು ಸೈಲೇಜ್ ಬೇಕು ಅಂದರೆ ಒಂದು ಪ್ರಾಪರ್ ನಾಲೆಜ್ ತೊಗೊಂಡು ನೋಡಿ, ಯೂನಿಟ್ ನೋಡಿ. ನಾವು MNC ಕಂಪ್ನಿ ಅಂದ್ರೆ ಒಳಗಡೆನೇ ಬಿಡಲ್ಲ, ಇವರೆಲ್ಲ ಒಂದು ರೈತರ ಮಕ್ಕಳಾಗಿರೋದ್ರಿಂದ ಒಳಗಡೆನೂ ಹೆಂಗೆ ನೋಡುತ್ತೆ, ಹೆಂಗೆ ಪ್ರೊಸೆಸ್ ಆಗುತ್ತೆ ಏನು ನೋಡ್ಬೋದು. ಪ್ಲಸ್ 100% ಒಂದು ಕ್ವಾಲಿಟಿ ಇರುತ್ತೆ. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನೀವು ಯಾರೇ ಒಂದು ಡೈರಿ ಫಾರ್ಮರ್ ಮಾಡಬೇಕು ಅಂದರೆ ಒಂದು ಸೈಲೇಜ್ ಒಂದು ಅದರಿಂದ ಒಂದು ಸಕ್ಸಸ್ಸಿಂದ ಒಂದು ಸೈಲೇಜ್ ಇದ್ದೇ ಇರುತ್ತೆ. ಇವ್ರ ಹತ್ರ ಬಂದು ಒಂದು ನಾಲೆಜ್ ತೊಗೊಂಡು ಯಾರ್ಯಾರು ಒಂದು ಡೈರಿ ಫಾರ್ಮರ್ಗೆ ಒಂದು ಮಾತ್ರ ಇರ್ತೀರಾ, ಅವರೆಲ್ಲ ಒಂದು ಪ್ರಾಪರ್ ನಾಲೆಜ್ ಆಗಿ ಡೈರಿ ಫಾರ್ಮರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ, ಜೈ ಹಿಂದ್, ಜೈ ಭಾರತ್ ಮಾತೆ ಒಂದೇ.